हाय फ्रेंड्स नमस्कार स्वागत नन चानल नोड़ता इस चानल इवतन एपिसोडली महाशिवरात्रि हब्बद विशेष सिंपल हुर्दक्की तंबिट्टु हेगे वीडियो शेर मी हब्बक्के माड्कोळ्ळबेकागुत्ते आलरेडी नानु कडले तंबिट्टु हेगे शेर मी यारू नोड़े नोड़बोदु हेगे अंत नोड़ोण मोदलनेदागि बांडले बिसिगे इट्कोंडिदीनि बांडले स्वल्प बिसि आदमेले ओंदु कप्पष्टु अक्की हाकोंडिदीनि नानु इल्ली दोसे अक्की अथवा इड्ली अक्की अंतारल्ल अदन्न तगोंडिदीनि नीवु नार्मल आगि मनेयल्लि यावुदु यूस माड्तीरा अदे अक्की यूज माड्बहुदु अथवा रेशन अक्कीनल्लि कूड माड्बहुदु रेशन अक्कीनल्लि माड्रे इन्नू चेन्नागि आगुत्ते स्वल्प अक्कीन चेन्नागि हुर्कोबेकु स्वल्प अदरल्लि इरुवंत हसि वासने एल्ल होगबेकु ಜೊತೆಗೆ ನಾವು ಅಕ್ಕಿನೆ ಹಿಡಿದ್ರೆ ಸ್ವಲ್ಪ ಬಿಸಿ ತಾಕಬೇಕು ಬೆಚ್ಚಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಒಂದು 4-5 ನಿಮಿಷ ಟೈಮ್ ಹಿಡಿಯುತ್ತೆ ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಾ ಅಂದ್ರೆ ಒಂದು ಅಳತೆನಲ್ಲಿ ಅಕ್ಕಿ ಕಾಲ್ ಭಾಗದ ಅಳತೆನಲ್ಲಿ ಕಡಲೆ ಹಾಕಿ ಮಿಲ್ ಮಾಡ್ಸ್ಕೊಂಡು ನೀವು ಮಾಡ್ಕೊಬಹುದು ಇವಾಗ ನೋಡಿ 1 ಕಪ್ ಅಕ್ಕಿಗೆ ಕಾಲ್ ಕಪ್ ಅಷ್ಟು ಹುರ್ಗಡಲೆ ಸೇರಿಸ್ಕೊಂಡಿದ್ದೀನಿ ಹಾಗೇನೇ ಇದಕ್ಕೇನೆ ನಾವು ಇವಾಗ ಇದನ್ನ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ಮೇಲೆ ಒಂದು 2 ಏಲಕ್ಕಿ ಹಾಕೋತಾ ಇದೀನಿ ಘಮ ಚೆನ್ನಾಗಿರುತ್ತೆ ತಂಬಿಟ್ಟಲ್ಲಿ ಅದಕ್ಕೋಸ್ಕರ ಸೋ ಇದಿಷ್ಟನ್ನು ಪೌಡರ್ ಮಾಡಿ ಪುಡಿ ಮಾಡಿ ಇಟ್ಕೋಬೇಕು ಮತ್ತೆ ಇನ್ನೊಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ 1 ಟೇಬಲ್ ಚಮಚದಷ್ಟು ಬಿಳಿ ಎಳ್ಳು ಹಾಕೋತಾ ಇದೀನಿ ಬಿಳಿ ಎಳ್ಳು ಜೊತೆ ಕಪ್ಪು ಎಳ್ಳು ಕೂಡ ಹಾಕೋಬಹುದು ಅಥವಾ ಎರಡನ್ನು ಹಾಕೋಬಹುದು ಅಥವಾ ಒಂದೊಂದೇ ಕೂಡ ಹಾಕೋಬಹುದು ನಾನು ಬಿಳಿ ಎಳ್ಳು ಹಾಕಿ ಹೈ ಫ್ಲೇಮ್ ಅಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಇದು ಸಿಡಿಯೋವರೆಗೂ ಹುರ್ಕೋತಾ ಇದೀನಿ ಹುರ್ಕೊಂಡು ಹಾಕೋಳೋದ್ರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಇದೆಲ್ಲ ತಿನ್ನುವಾಗ ಸಿಕ್ಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಅನ್ಸುತ್ತೆ ಸೋ ಇವಾಗ ಒಂದು 2 ಟೇಬಲ್ ಚಮಚದಷ್ಟು ಕಡಲೆಕಾಯಿ ಬೀಜ ಹಾಕೊಂಡು ಇದು ಸಿಪ್ಪೆ ಚೆನ್ನಾಗಿ ಬಿಡಿಸೋ ತರ ಹುರ್ಕೋತಾ ಇದೀನಿ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಹುರ್ಕೊಂಡ್ರೆ ಸಿಪ್ಪೆ ಬೇಗ ಬಿಡುತ್ತೆ ನಾವು ಇದನ್ನ 2 ಭಾಗ ಮಾಡಿ ನಾವು ತಂಬಿಟ್ಟು ಯು ಕಟ್ಟುವಾಗ ಹಾಕೋಬೇಕು ಇವಾಗ ನೋಡಿ ಸಿಪ್ಪೆ ಕಪ್ಪಾಗಿದೆ ಇದನ್ನ ನಾವು ಸಿಪ್ಪೆ ತೆಗೆದು 2 ಭಾಗ ಹೋಳುಗಳಾಗಿ ಮಾಡಿ ಇಟ್ಕೋಬೇಕು ಇವಾಗ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋಣ ಅದೇ ಪ್ಯಾನ್ ಗೆ ನಾನು ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಸೇಮ್ ಮೆಜರ್ಮೆಂಟ್ ಅಲ್ಲಿ ಬೆಲ್ಲ ತಗೊಂಡಿದ್ದೀನಿ ಅದೇ ಬೆಲ್ಲಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕೋತಾ ಇದೀನಿ ಯಾವಾಗಲೂ ನಾವು ತಂಬಿಟ್ ಮಾಡುವಾಗ ಬೆಲ್ಲದ ಪಾಕ ಸ್ವಲ್ಪ ಜಾಸ್ತಿ ಇರಬೇಕು ಯಾಕಂದ್ರೆ ಇದನ್ನ ಏನಾದರೂ ಡ್ರೈ ಆದ್ರೆ ಇನ್ನು ಸ್ವಲ್ಪ ನಾವು ಆಡ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನಾವು ಮತ್ತೆ ಅದನ್ನ ಕುಚ್ಚಿ ಮಾಡೋದ ಕಷ್ಟ ಆಗುತ್ತೆ ಸೋ ಅದಕ್ಕೆ ಆದಷ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಬೆಲ್ಲದ ಪಾಕ ಏನು ವೇಸ್ಟ್ ಆಗಲ್ಲ ಬೇರೆ ಯಾವುದೇ ಅಡಿಗೆಗಳಿಗೆ ಯೂಸ್ ಮಾಡ್ಕೋಬಹುದು ಸೋ ನೋಡಿ ಬೆಲ್ಲ ಕರಗಿ ಈ ತರ ಅಂಟು ಪಾಕ ಬರ್ತಿದೆ ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು ಆಫ್ ಮಾಡ್ಕೊಳ್ಳಿ ಇವಾಗ ಅಕ್ಕಿ ಹಾಗೆ ಕಡಲೆ ಸ್ವಲ್ಪ ಒಂದು 2 ಏಲಕ್ಕಿ ಹಾಕೊಂಡು ಪುಡಿ ಮಾಡ್ಕೊಂಡಿದ್ವಿ ಅದನ್ನ ಸ್ವಲ್ಪ ಜರಡಿ ಹಿಡ್ಕೋತಾ ಇದೀನಿ ಯಾಕಂದ್ರೆ ಅಕ್ಕಿ ನುಚ್ಚಿ ಇರುತ್ತೆ ಅಂತ ಹೇಳಿ ತರಸರಿ ಇದ್ರೆ ಆದಷ್ಟು ತೆಗೀರಿ ಯಾಕಂದ್ರೆ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಸಾಫ್ಟ್ ಆಗಿದ್ರೇನೆ ಹಿಟ್ಟು ಚೆನ್ನಾಗಿರುತ್ತೆ ಸೋ ಈ ಮಿಶ್ರಣಕ್ಕೆ ಹುರಿದಿಟ್ಕೊಂಡಿದಂತ ಎಳ್ಳು ಹಾಗೆ 1 ಟೀಸ್ಪೂನ್ ಅಷ್ಟು ಕಡಲೆ ಹಾಗೆ ಹಾಕೊಂಡಿದ್ದೀನಿ ಹಾಗೆ 2 ಟೀಸ್ಪೂನ್ ಅಷ್ಟು ಸಿಪ್ಪೆ ತೆಗೆದು 2 ಭಾಗ ಮಾಡಿರುವಂತ ಕಡಲೆಕಾಯಿ ಬೀಜ ಹಾಕೊಂಡಿದ್ದೀನಿ ಅದೇ ಕಪ್ಪಲ್ಲಿ 1 ಕಪ್ ಅಷ್ಟು ಅಥವಾ ಅರ್ಧ ಹೋಳನಷ್ಟು ಕೊಬ್ಬರಿ ತುರಿನ ಆಡ್ ಮಾಡ್ಕೊತಾ ಇದೀನಿ ಕೊಬ್ಬರಿನ ನೀವು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕೂಡ ಆಡ್ ಮಾಡ್ಕೊಬಹುದು ಸೋ ಅದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೋ ಮಿಕ್ಸ್ ಮಾಡಿದ ಆದ್ಮೇಲೆ ನಾವು ಬೆಲ್ಲದ ಪಾಕ ಏನ್ ಮಾಡ್ಕೊಂಡಿದ್ವಿ ಅದನ್ನ ಈ ಮಿಶ್ರಣಕ್ಕೆ ಸೇರಿಸ್ಕೊಂಡು ನಿಮಗೆ ಎಷ್ಟು ಬೆಲ್ಲದ ಪಾಕ ಬೇಕು ಅದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೋಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಅದು ಉಂಡೆ ಕಟ್ಟಕ ಆಗೋ ತರ ಅಥವಾ ಸಾಫ್ಟ್ ಆಗಿ ಉಂಡೆ ಕಟ್ಟಕ ಆಗೋ ತರ ಕನ್ಸಿಸ್ಟೆನ್ಸಿ ಬರೋವರೆಗೂ ಬೆಲ್ಲದ ಪಾಕ ಹಾಕಿ ಒಂದು ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ನೋಡಿ ಯಾಕಂದ್ರೆ ಬೆಲ್ಲದ ಪಾಕ ತುಂಬಾ ಬಿಸಿ ಇರುತ್ತೆ ಕೈಗೆ ಬಿಸಿ ತಾಕತ್ತೆ ಅದಕ್ಕೆ ಆದಷ್ಟು ಸ್ಪೂನ್ ಯೂಸ್ ಮಾಡ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಸೋ ಅದಾದ ಮೇಲೆ ನೀವು ಮಿಕ್ಸ್ ಮಾಡ್ಕೊಂಡಿದ ಆದ ಮೇಲೆ ಚೆನ್ನಾಗಿ ಉಂಡೆ ಕಟ್ಕೊಂಡು ನೀವು ಸರ್ವ್ ಮಾಡಬಹುದು ಇದೇ ತರ ತುಂಬಾ ಉಂಡೆಗಳನ್ನು ಮಾಡ್ಕೊಬಹುದು 2 ಕೆಜಿ 3 ಕೆಜಿ ಮೆಜರ್ಮೆಂಟ್ ಅಲ್ಲೂ ಮಾಡ್ಕೊಬಹುದು ಸೋ ನೋಡಿ ಇವಾಗ ಈ ಹದಕ್ಕೆ ಬಂದಿದೆ ಸೋ ನಾನು ಇವಾಗ ಉಂಡೆ ಕಟ್ಟಿ ತೋರಿಸ್ತಾ ಇದೀನಿ ನಿಮಗೆ ಇನ್ ಕೇಸ್ ಏನಾದರೂ ನೀವು ಉಂಡೆ ಕಟ್ಟೋ ಟೈಮ್ ಅಲ್ಲಿ ಹಿಟ್ಟು ಡ್ರೈ ಆಯ್ತು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲದ ಪಾಕ ಹಾಕೊಂಡು ಕಲಸ್ಕೊಬಹುದು ಅದಕ್ಕೇನೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೇನ ಹದ ಪರ್ಫೆಕ್ಟ್ ಆಗಿ ಬರುತ್ತೆ ಸೋ ಇವಾಗ ನೋಡಿ ನಾನು ತಗೊಂಡಿರುವಂತ ಮೆಜರ್ಮೆಂಟ್ ಅಲ್ಲಿ 6 ರಿಂದ 7 ಅಕ್ಕಿ ತುಂಬಿಟ್ಟು ರೆಡಿ ಆಗಿದೆ ಸೋ ಶಿವರಾತ್ರಿ ಹಬ್ಬದ ವಿಶೇಷ ಟ್ರೈ ಮಾಡಿ ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನೆಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಾರಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ